ಮಂಡ್ಯದಲ್ಲಿ ಎಚ್ ಡಿ ಕೆಯನ್ನ ಕಟ್ಟಿ ಹಾಕೋದಕ್ಕೆ ಹೊಸ ಪ್ಲಾನ್ ಮಾಡಿದ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿ ಫಾರ್ಮ್ ಅನ್ನೆಲ್ಲ ನೀಡಿಲ್ಲ ನಾಯಕ ರವಿಕುಮಾರ್ಗೆ ಬಿ ಫಾರ್ಮ್ ನೀಡದೆ ಕಾದು ನೋಡುವ ತಂತ್ರವನ್ನ ಅನುಸರಿಸಿದ ಮಂಡ್ಯದಲ್ಲಿ ಎಚ್ ಡಿ ಕೆ ಸ್ಪರ್ಧಿಸಿದ್ರೆ ರಮ್ಯಾಗೆ ಟಿಕೆಟ್ ನೀಡಲಾಗಿಲ್ಲ ಎಚ್ ಡಿ ಕೆ ಮಂಡ್ಯಕ್ಕೆ ಬಂದ್ರೆ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ ಜೆ ಡಿ ಎಸ್ ಅಭ್ಯರ್ಥಿಗೂ ಇನ್ನು ಕೂಡ ಬಿ ಫಾರ್ಮ್ ನೀಡಿಲ್ಲ ಎಚ್ ಡಿ ಕೆ ಮಂಡ್ಯದಲ್ಲಿ ನಿಲ್ಲದೇ ಇದ್ರಷ್ಟೇ ರವಿಗೆ ಕಾಂಗ್ರೆಸ್ ನ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ ಕೂಡ ಕಾದುಕೊಳ್ಳುತ್ತಿದೆ ಒಂದು ವೇಳೆ ಏನಾದರೂ ಎಚ್ ಡಿ ಕೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಆಗ ಬೇರೆ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ ಅದು ರಮ್ಯಾ ಅವರ ಹೆಸರು ಸದ್ದು ಮಾಡ್ತಾ ಇರೋದು ಒಂದು ವೇಳೆ ಎಚ್ ಡಿ ಕೆ ಮಂಡ್ಯದಿಂದ ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಆಗ ಕಾಂಗ್ರೆಸ್ನಿಂದ ರವಿಗೆ ಬಿ ಫಾರ್ಮ್ ಕೊಟ್ಟು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋದು ಅಂತ ಒಂದು ಕಡೆ ಎಚ್ ಡಿ ಕೆ ಕೂಡ ಇನ್ನು ಅಧಿಕೃತವಾಗಿ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಹೇಳಿಲ್ಲ ಬೇರೆ ಯಾವ ಅಭ್ಯರ್ಥಿಗೂ ಕೂಡ ಜೆ ಡಿ ಎಸ್ನಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಫಾರ್ಮ್ ಅನ್ನು ಕೂಡ ನೀಡಿಲ್ಲ ಅದು ಹಾಗೆ ಖಾಲಿ ಉಳಿಸಿಕೊಂಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಕೂಡ ಅಷ್ಟೇ ಇನ್ನು ತಮ್ಮ ಅಭ್ಯರ್ಥಿ ಸಂಭಾವ್ಯ ಅಭ್ಯರ್ಥಿ ಸದ್ಯಕ್ಕೆ ರವಿ ಅಂತ ಇರೋದು ಬಿ ಫಾರ್ಮ್ ಅನ್ನು ಕೊಟ್ಟಿಲ್ಲ ಏನಾಗಬಹುದು ಮುಂದಿನ ಬೆಳವಣಿಗೆಗಳು ನೋಡಿಕೊಂಡು ಯಾರನ್ನು ಕಣಕ್ಕಿಳಿಸಬೇಕು ಎಚ್ ಡಿ ಕೆ ನೇ ಸ್ವತಃ ಬಂದು ಸ್ಪರ್ಧೆ ಮಾಡಿದ್ರೆ ಆಗ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ಎಚ್ ಡಿ ಕೆ ಥರ ಬೇರೆ ಯಾರೇ ಅಭ್ಯರ್ಥಿ ಬಂದರೆ ಆಗ ತಮ್ಮ ಸಂಭಾವ್ಯ ಅಭ್ಯರ್ಥಿ ರವಿಗೆ ಟಿಕೆಟ್ ನೀಡೋದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಹಲವಾರು ಕಾಂಗ್ರೆಸ್ ಮುಖಂಡರೇ ಬಂದರು ಜಿಲ್ಲೆಯ ಒಂದು ಪರಿಸ್ಥಿತಿಗಳನ್ನು ನೋಡಿ ಕೆಲವರು ಹಳೆ ಕಾಂಗ್ರೆಸ್ಸಿಗರು ದಯವಿಟ್ಟು ನೀವು ಚುನಾವಣೆಗೆ ಬಂದು ನಿಲ್ಲಬೇಕು ನಂತರ ನೀವು ತೀರ್ಮಾನ ನಿಮ್ಮ ಚನ್ನಪಟ್ಟಣದಲ್ಲೇ ಇಟ್ಕೊಂಡ್ರೂ ತೊಂದರೆ ಇಲ್ಲ ನೀವು ಚುನಾವಣೆಗೆ ನಿಂತರೆ ಏಳು ಕೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ನೀವು ಅರ್ಜಿ ಹಾಕುವುದರ ಒಂದು ಜನಗಳ ಒಂದು ಪ್ರೀತಿ ಆ ಒಂದು ಭಾವನೆ ಮೂಡುತ್ತದೆ ಅದರಿಂದ ತಾವು ತೀರ್ಮಾನ ಮಾಡಬೇಕು ಅಂತ ಒತ್ತಡಗಳು ಇರದೆ ಹಲವಾರು ಕಾಂಗ್ರೆಸ್ ಮುಖಂಡರೇ ಬಂದರು ಜಿಲ್ಲೆಯ ಒಂದು ಪರಿಸ್ಥಿತಿಗಳನ್ನು ನೋಡಿ ಕೆಲವರು ಹಳೆ ಕಾಂಗ್ರೆಸ್ಸಿಗರು ದಯವಿಟ್ಟು ನೀವು ಚುನಾವಣೆಗೆ ಬಂದು ನಿಲ್ಲಬೇಕು ನಂತರ ನೀವು ತೀರ್ಮಾನ ನಿಮ್ಮ ಚನ್ನಪಟ್ಟಣದಲ್ಲೇ ಇಟ್ಕೊಂಡ್ರೂ ತೊಂದರೆ ಇಲ್ಲ ನೀವು ಚುನಾವಣೆಗೆ ನಿಂತರೆ ಏಳು ಕೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಗೆಲ್ತಕ್ಕಂಥದ್ದಕ್ಕೆ ನೀವು ಅರ್ಜಿ ಹಾಕುವುದರ ಒಂದು ಜನಗಳ ಒಂದು ಪ್ರೀತಿ ಆ ಒಂದು ಭಾವನೆ ಮೂಡುತ್ತದೆ ಅದರಿಂದ ತಾವು ತೀರ್ಮಾನ ಮಾಡಬೇಕು ಅಂತ ಒತ್ತಡಗಳು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರವಿ ಲಾಲಿಪಾಳ್ಯ ರವಿ ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಕೂಡ ತನ್ನ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಟ್ಟಿಲ್ಲ ಅಧಿಕೃತವಾಗಿ ಅಭ್ಯರ್ಥಿಯು ಇನ್ನೂ ಕಣಕ್ಕಿಳಿದಿಲ್ಲ ಏನಿದೆ ಕಾಂಗ್ರೆಸ್ನ ಲೆಕ್ಕಾಚಾರ ಮತ್ತೆ ರಮ್ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇದೆಯಾ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರಕ್ಕೆ ನಿಜ ಏನು ಕಳೆದ ಕೆಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಸಂಬಂಧಿಸಿದಂತೆ ಈಗ ಕಾಂಗ್ರೆಸ್ ಒಂದು ಹೊಸ ಸ್ಟ್ರಾಟಜಿಗೆ ಮುಂದಾಗಿದೆಯಾ ಅಂತಕ್ಕಂಥ ಒಂದು ಚರ್ಚೆ ಈಗ ಶುರುವಾಗಿದೆ ಯಾಕೆಂದ್ರೆ ಈಗಾಗಲೇ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ರವಿಕುಮಾರ್ ಅಂತಕ್ಕಂಥವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು ಅಂದ್ರೆ ಟಿಕೆಟ್ ಘೋಷಣೆ ಆಗಿದ್ರಿಂದ ಅವ್ರಿಗೆ ಬಿ ಫಾರ್ಮ್ ನ ಇದುವರೆಗೂ ಕೊಟ್ಟಿಲ್ಲ ಈ ನಡುವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಂಡ್ಯ ಕ್ಷೇತ್ರಕ್ಕೆ ಬರ್ತಾರೆ ಅಂತಕ್ಕಂಥ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಘಟನೆಗಳು ಕೂಡ ನಡೆದಿದೆ ಯಾಕೆಂದ್ರೆ ಈ ಮಾಲೆ ಮಂಡ್ಯ ಸಂಸ್ಕೃತಿ ಆಗಿರ್ತಕ್ಕಂಥ ಹೆಚ್ಚಿನ ಹೆಸರು ಘೋಷಣೆ ಆಗಿರೋದ್ರಿಂದ ಅವ್ರಿಗೆ ಇಲ್ಲಿವರೆಗೂ ಟಿಕೆಟ್ ಅನ್ನ ಅಂದ್ರೆ ಬಿ ಫಾರ್ಮ್ ನ ಕೊಟ್ಟಿಲ್ಲ ಸರ್ ಬಿ ಫಾರ್ಮ್ ಸಿಕ್ಕಿದ್ರೆ ಅವರು ನಿನ್ನೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ರು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಏನಾದ್ರೂ ಏನು ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರಕ್ಕೆ ಏನಾದ್ರು ಬಂದ್ರೆ ಆಗ ನಾವು ಕೂಡ ಅಭ್ಯರ್ಥಿನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದು ಸಂಬಂಧಕ್ಕೆ ಕಾಂಗ್ರೆಸ್ ಜೊತೆ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು ಆಗಿದ್ರೆ ರವಿಕುಮಾರ್ ಅವರಿಗೆ ಬಿ ಫಾರ್ಮ್ ನ ಕೊಡಲಾಗಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ವೇಳೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದಾದ್ರೆ ಕಾಂಗ್ರೆಸ್ ನಿಂದ ರಮ್ಯಾ ಅವ್ರನ್ನ ಕರೆ ತರ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ ಯಾಕೆಂದ್ರೆ 2013 ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಕೂಡ ನಾಳೆ ನಾಮಪತ್ರ ನಾಳೆ ಸಲ್ಲಿಸ್ತಕ್ಕಂಥದ್ದು ಅನ್ನೋ ಸಂದರ್ಭದವರೆಗೂ ರಮ್ಯಾ ಅವರು ಚುನಾವಣೆಗೆ ನಿಲ್ತಾರೆ ಅಂತಕ್ಕಂಥ ಮಾತುಗಳು ಯಾರಿಗೂ ಗೊತ್ತಿರಲಿಲ್ಲ ಮತ್ತೆ ಆ ಬಗ್ಗೆ ಎಲ್ಲೂ ಕೂಡ ಮಾತುಗಳು ಕೇಳಿ ಬಂದಿರಲಿಲ್ಲ ಆದ್ರೆ ಏಕಾಏಕಿ ಅವರ ಹೆಸರು ಘೋಷಣೆ ಆಯ್ತು ಅವ್ರಿಗೊಂದು ನಾಮಪತ್ರವನ್ನ ಸಲ್ಲಿಸಿದ್ರು ಸೊ ಅದೇ ಈಗ ರಿಪೀಟ್ ಆಗುತ್ತೆ ಅಂತಕ್ಕಂಥದ್ದು ಹಂಗೆ ಪ್ರಶ್ನಾರ್ಥವಾಗಿ ಉಳ್ಕೋತಾ ಇದೆ ಈ ನಡುವೆ ಸುಮಲತಾ ಅವರು ಕೂಡ ಬಿಜೆಪಿಯಿಂದ ವರಿಷ್ಠ ಏನಾದ್ರೂ ಹೇಳಿದ್ರೆ ಅವಾಗ ಪರಿಶೀಲನೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಓಕೆ ಥ್ಯಾಂಕ್ ಯು ರವಿ ಹಿಲಾಲಿಪಾಳ್ಯ ಮಾಹಿತಿಗೆ ವಿಸ್ತಾರ ನ್ಯೂಸ್ ನಿಖರ ಜನಪರ